ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ನನ್ನ ಸುಮಾರು 7 ತಿಂಗಳ ಮಲ್ಲಿಗೆ ಗಿಡವನ್ನು ರೀಪಾಟ್ ಮಾಡ್ತಾ ಇದ್ದೇನೆ. ಈ ಗ್ರೋ ಬ್ಯಾಗಲ್ಲಿ ಗೊಬ್ಬರ ಮತ್ತು ಮಣ್ಣನ್ನು ಹಾಕಲಿಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾನು ಇವತ್ತು ರೀಪಾಟ್ ಮಾಡ್ತಾ ಇದ್ದೇನೆ. ನಾನು ಸಣ್ಣ ಗ್ರೋ ಬ್ಯಾಗಿಂದ ನನ್ನ ಗಿಡವನ್ನು ಹೇಗೆ ತೆಗೀತಾ ಇದ್ದಾನೆ ನೋಡಿ. ಈ ರೀತಿ ತೆಗೆದರೆ ಒಂದು ಚೂರು ನಮ್ಮ ಗಿಡದ ಬೇರುಗಳಿಗೆ ಪೆಟ್ಟಾಗೋದಿಲ್ಲ. ಸ್ವಲ್ಪ ನಾವು ಗ್ರೋ ಬ್ಯಾಗನ್ನು ಅಡ್ಡ ಹಾಕಿ ಸ್ವಲ್ಪ ರೋಲ್ ಮಾಡಬೇಕು, ಆ ಕಡೆ ಈ ಕಡೆ ಕೈಯಲ್ಲಿ ಸ್ವಲ್ಪ ಆ ಮಣ್ಣನ್ನು ಸಡಿಲಗೊಳಿಸಬೇಕು. ನಂತರ ನಾವು ಒಬ್ಬರು ಗಿಡವನ್ನು ಹಿಡ್ಕೊಳ್ಬೇಕು, ಇನ್ನೊಬ್ಬರು ಗ್ರೋ ಬ್ಯಾಗನ್ನು ನಿಧಾನವಾಗಿ ಅಲ್ಲಾಡಿಸಿ ಅಲ್ಲಾಡಿಸಿ ತೆಗಿಬೇಕು. ರಿಮೂವ್ ಮಾಡಿದ ನಂತರ ನಾವು ದೊಡ್ಡ ಗ್ರೋ ಬ್ಯಾಗ್ ಏನು ನಾವು ತಗೊಂಡಿದ್ದೇವೆ ನೋಡಿ, ಗ್ರೋ ಬ್ಯಾಗ್ ಅಥವಾ ಪಾಟ್. ಪಾಟಲ್ಲಿ ನೆಡುವುದಾದರೆ ಬೇರೆಯೇ ವಿಧಾನ, ಇದು ವಿಧಾನ ಅಲ್ಲ. ನಾನಿವಾಗ ನಿಮಗೆ ಗ್ರೋ ಬ್ಯಾಗಲ್ಲಿ ಯಾವ ರೀತಿ ಗಿಡವನ್ನು ನೆಡುವುದೆಂಬುದು ಈ ವಿಡಿಯೋದಲ್ಲಿ ತಿಳಿಸುವುದು. ಸ್ನೇಹಿತರೆ, ಈ ಗ್ರೋ ಬ್ಯಾಗಿನ ಬಗ್ಗೆ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೇನೆ, ಹೇಗಿದೆ ಇದರ ರಿವ್ಯೂ ಎಲ್ಲ ನಾನು ಕೊಟ್ಟಿದ್ದೇನೆ. ಇದರಲ್ಲಿ ಒಂದು 2 ಹೋಲ್ ಇರ್ತದೆ, ಆ ಹೋಲ್ ಮುಚ್ಚುವವರೆಗೆ ನಾವು ಹೊಯಿಗೆಯನ್ನು ಹಾಕಬೇಕು. ಯಾಕಂತ ಹೇಳಿದರೆ ಡೈರೆಕ್ಟ್ ನಾವು ಕೆಂಪು ಮಣ್ಣನ್ನು ಹಾಕಿದರೆ ನಾವು ನೀರು ಹಾಕ್ತಾ ಹೋದಾಗೇ ಆ ಮಣ್ಣೆಲ್ಲ ಮೆಲ್ಟ್ ಅಂಟಂಟಾದಾಗೆ ಆಗ್ತದೆ. ಆವಾಗ ಏನಾಗ್ತದೆ, ಹೋಲೆಲ್ಲ ಬ್ಲಾಕ್ ಆದಾಗೆ ಆಗುವಂಥ ಸಾಧ್ಯತೆ ತುಂಬಾ ಇದೆ. ಅದಕ್ಕೋಸ್ಕರ ಹೋಲು ಮುಚ್ಚುವವರೆಗೆ ನಾವು ಹೊಯಿಗೆಯನ್ನು ಹಾಕಿ ನಂತರ ನಾವು ಕೆಂಪು ಮಣ್ಣನ್ನು ಯೂಸ್ ಮಾಡಬೇಕು. ಕೆಂಪು ಮಣ್ಣನ್ನು ಹಾಕಬೇಕು. ಕೆಂಪು ಮಣ್ಣನ್ನು ಹಾಕಿ ಸುತ್ತ ನಾವು ಗ್ರೋ ಬ್ಯಾಗ್ನ ಸುತ್ತ ಏನು ಸ್ಪ್ರೆಡ್ ಮಾಡಿ ಒಂದೇ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ನಾವು ಗೊಬ್ಬರವನ್ನು ಹಾಕಬೇಕು. ನಾನಿಲ್ಲಿ ದನದ ಗೊಬ್ಬರವನ್ನು ಹಾಕಿದ್ದೇನೆ. ನೀವು ಯಾವ ಗೊಬ್ಬರ ಕೂಡ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಯೂಸ್ ಮಾಡೋದು ದನದ ಗೊಬ್ಬರವನ್ನೇ ನಾನು ಯೂಸ್ ಮಾಡೋದು. ನನಗೆ ಯಾಕಂತ ಹೇಳಿದರೆ ಆ ಗೊಬ್ಬರದಿಂದ ನನ್ನ ಗಿಡಗಳಿಗೆ ತುಂಬ ಒಳ್ಳೆಯದಾಗಿದೆ. ಹೂ ತುಂಬ ಸಿಗ್ತದೆ, ಮತ್ತು ಗಿಡ ಕೂಡ ಚೆನ್ನಾಗಿ ಚಿಗುರು ಬರ್ತದೆ. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡೋದು. ಇದು ನಿಮಗೆ ಸಿಗದಿದ್ದರೆ ಬೇರೆ ಗೊಬ್ಬರ ಕೂಡ ನೀವು ಹಾಕ್ಬೋದು. ಆ ಗೊಬ್ಬರ ಹಾಕಿದ ನಂತರ ನಾವು ಏನು ಗ್ರೋ ಬ್ಯಾಗಿಂದ ರಿಮೂವ್ ಮಾಡಿದ್ದೆ ನೋಡಿ ಗಿಡವನ್ನು, ಅದನ್ನು ನಾವೀಗ ಇಲ್ಲಿ ಇಡಬೇಕು. ಡೈರೆಕ್ಟಾಗಿ ಇಟ್ಟರೆ ಆಯಿತು. ಇಟ್ಟ ನಂತರ ಸ್ವಲ್ಪ ಮಣ್ಣನ್ನು ಹಾಕಬೇಕು. ಸುತ್ತ ಎಲ್ಲ ಎಲ್ಲೆಲ್ಲ ಗ್ಯಾಪ್ ಇದೆ ನೋಡಿ, ಅಲ್ಲೆಲ್ಲ ಮಣ್ಣನ್ನು ನಾವು ಮೊದಲು ತುಂಬಿಸಬೇಕು. ಮಣ್ಣನ್ನು ತುಂಬಿಸಿದ ನಂತರ ನಾವು ಗ್ರೋ ಬ್ಯಾಗನ್ನು 1-2-3 ಸಲ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಬೇಕು. ಅಂದರೆ ಒಂದು ಎತ್ತಿ ನೆಲಕ್ಕೆ ಬಡಿಬೇಕು, ಟಪ್ ಜೋರಾಗಿ ಬಡಿಬೇಕು, ಮೆಲ್ಲಲ್ಲ. ಏನಕ್ಕೆ ಆ ರೀತಿ ಮಾಡೋದಂತ ಹೇಳಿದರೆ ಗ್ಯಾಪ್ ಎಲ್ಲ ಇರ್ತದೆ ನೋಡಿ, ಎಲ್ಲೆಲ್ಲ ಗ್ಯಾಪ್ ಎಲ್ಲ ಇದ್ದರೆ ಅಲ್ಲೆಲ್ಲ ಮಣ್ಣು ಹೋಗಿ ಕೂರ್ತದೆ, ಒಂದೇ ರೀತಿಯಾಗಿ ಸೆಟ್ ಆಗ್ತದೆ. ನಿಮಗೆ ಆ ಕಡೆ ಈ ಕಡೆ ಅಲ್ಲಿ ಸ್ವಲ್ಪ ಗ್ಯಾಪು, ಈ ಕಡೆ ಸ್ವಲ್ಪ ಗ್ಯಾಪು, ಏನಾಗೋದಿಲ್ಲ. ಇದೊಂದು ಮರೆಯದೆ ನೀವು ಮಾಡಿ ಆಯಿತಾ. ಇದರಲ್ಲೆಲ್ಲ ಗಿಡ ನೆಡುವುದಾದರೆ ಗ್ರೋ ಬ್ಯಾಗಲ್ಲಿ ಆದರೆ ಮಾತ್ರ, ಪಾಟಲ್ಲಿ ನೆಡುವುದಾದರೂ ಒಂದು ಸಲ ಟ್ಯಾಪ್ ಮಾಡಿದರೆ ತುಂಬ ಉತ್ತಮ. ಅಂದರೆ ನಿಮಗೆ ಒಂದೇ ಲೆವೆಲಲ್ಲಿ ಮಣ್ಣೆಲ್ಲ ಇರ್ತದೆ. ಅಷ್ಟು ಮಣ್ಣೆಲ್ಲ ಹಾಕಿ ಆಯಿತು ಅನ್ನುವಾಗ ಇನ್ನೊಂದು ಸಾರಿ ಗೊಬ್ಬರವನ್ನು ಹಾಕಬೇಕು. ನಾನು ಅದೇ ಗೊಬ್ಬರವನ್ನು ಹಾಕಿದೆ. ಆ ಗೊಬ್ಬರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು. ಸ್ವಲ್ಪ ಗೊಬ್ಬರವನ್ನು ಜಾಸ್ತಿ ಹಾಕಬೇಕಾಗ್ತದೆ, ಯಾಕಂತೇಳಿದರೆ ನಾವು ರೀಪಾಟ್ ಮಾಡೋದಲ್ಲ, ಗಿಡ ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ಒಳ್ಳೆ ಗೊಬ್ಬರ ಹಾಕಿದರೆ ಗಿಡ ಬೇಗ ಬೆಳೆದು ನಮಗೆ ಬೇಗನೆ ಇಳುವರಿ ಸಿಗ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗೊಬ್ಬರವನ್ನು ಜಾಸ್ತಿ ಹಾಕಿದೆ ನೋಡಿ. ನಾನು ಆಗ ಹೇಳಿದಾಗಲೇ ನಿಮಗೆ ಒಂದು ವೇಳೆ ಈ ಗೊಬ್ಬರ ಸಿಗದಿದ್ದರೆ ಅನ್ನಪೂರ್ಣ, ಕಾಂಪೋಸ್ಟು, ಪಂಚಮಿ, ಯಾವ ಗೊಬ್ಬರ ಬೇಕಾದರೂ ಯೂಸ್ ಮಾಡ್ಬೋದು. ಈ ಗೊಬ್ಬರ ಹಾಕಿದ ನಂತರ ನಾನೊಂದು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸುಫಲವನ್ನು ಹಾಕಿದ್ದೇನೆ. ಈ ಸುಫಲ ಸ್ವಲ್ಪ ಹಾಕಬೇಕು. ಸುಫಲ ಹಾಕುವಾಗ ತುಂಬ ಜಾಗ್ರತೆ, ನಾನು ಇದರ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಜಸ್ಟ್ ಸ್ವಲ್ಪ ಹಾಕಿದರೆ ಸಾಕು, ದೂರದಿಂದ ಹಾಕಬೇಕು, ಬುಡಕ್ಕೆ ಟಚ್ ಆಗಬಾರ್ದು. ಸುಫಲ ಹಾಕಿದ ನಂತರ ಮತ್ತೆ ನಾವು ಮಣ್ಣಿನಿಂದ ಮುಚ್ಚಬೇಕು. ಆ ಗೊಬ್ಬರ ಮತ್ತು ಸುಫಲವನ್ನು ಮಣ್ಣಿನಿಂದ ಮುಚ್ಚಬೇಕು. ಈಗ ನೋಡಿ, ಜಸ್ಟ್ ಸ್ವಲ್ಪ ಮುಚ್ಚುವವರೆಗೆ ಮಣ್ಣು ಹಾಕಿದರೆ ಸಾಕು, ಏನು ತುಂಬ ಹಾಕಬೇಕಂತ ಏನಿಲ್ಲ. ಮಣ್ಣು ಹಾಕಿದ ನಂತರ ಮತ್ತೆ 1-3 ಬಾರಿ ಗಿಡವನ್ನು ಟ್ಯಾಪ್ ಟ್ಯಾಪ್ ಮಾಡಿ ನೋಡಿ. ಈ ರೀತಿ ಮಾಡಿದರೆ ಸಾಕಾಗ್ತದೆ. ಒಂದೇ ಕಡೆ ನಿಮಗೆ ಮಣ್ಣು ಗೊಬ್ಬರ ಎಲ್ಲ ಹೊಂದ್ಕೊಳ್ಳೋದಿಲ್ಲ. ಸಮಾನವಾಗಿ ಅಂದರೆ ಆ 4 ಸುತ್ತ ಕೂಡ ಮಣ್ಣು ಕರೆಕ್ಟಾಗಿ ನಿಲ್ತದೆ. ಇಷ್ಟೇ ಸ್ನೇಹಿತರೆ, ಇಷ್ಟು ಮಾಡಿಬಿಡಿ. ಮತ್ತು ನೀವು ಅದಕ್ಕೆ ಒಂದು ಸುಮಾರು 20 ದಿನದವರೆಗೆ ಯಾವುದೇ ಗೊಬ್ಬರ ಹಾಕುವುದಾಗಲಿ ಏನು ಬೇಡ, ಬೇಕಿದ್ದಲ್ಲಿ ನೀವು ಹೂವಾಗಲಿಕ್ಕೆ ಸ್ಪ್ರೇ ಹಾಕ್ಬೋದು, ಅದು ಬಿಟ್ಟು ಬೇರೆ ಯಾವುದು ಬೇಡ. ಒಂದು ವೇಳೆ ಗಿಡದಲ್ಲಿ ಸ್ವಲ್ಪ ಹುಳದ ಸಮಸ್ಯೆ ಬಂದರೆ ಹುಳಕ್ಕೆ ಸ್ಪ್ರೇ ಮಾಡಿ, ಬುಡಕ್ಕೆ ಹಾಕೋದು ಬೇಡ, ಅಷ್ಟೇ ಸಾಕು. ಯಾಕಂತ ಹೇಳಿದರೆ ಅಲ್ಲಿ ನಾವು ಗೊಬ್ಬರ ಹಾಕಿದ್ದೇವೆ ಮತ್ತು ನಾವು ಸುಫಲವನ್ನು ಹಾಕಿದ್ದೇವೆ. ಅದಕ್ಕೋಸ್ಕರ ಇನ್ನೊಂದೇನಂತ ಹೇಳಿದರೆ, ಸುಫಲ ಹಾಕಿದ್ದೇನೆ, ತುಂಬ ಒಂದು ವೇಳೆ ಬಿಸಿಲಿದೆ ಅನ್ನುವಾಗಿದ್ದರೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಆಯ್ತಾ. ಅಂದರೆ ಗಿಡವನ್ನು ಒಣಗಲಿಕ್ಕೆ, ಗಿಡದ ಬುಡ ಒಣಗಲಿಕ್ಕೆ ಬಿಡಬೇಡಿ. ಸ್ವಲ್ಪ ಏನು ನೀರಿನ ಪಸೆ ಇರುವ ಹಾಗೆ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಸುಫಲ ತುಂಬಾ
ಸ್ಟ್ರಾಂಗ್, ಅದಕ್ಕೋಸ್ಕರ ಹೇಳಿದ್ದು ನಾನು ಅಷ್ಟೇ. ಸ್ನೇಹಿತರೆ, ನಿಮಗೆ ನಾನೇನಾದರೂ ವಿಡಿಯೋ ಮಾಡಿದ್ರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಸ್ನೇಹಿತರೆ, ನಾನೊಬ್ಬರು ಸಬ್ಸ್ಕ್ರೈಬರ್ ನಾನು ನಂಬರ್ ಕೊಡೋದಕ್ಕೆ ತುಂಬ ಬೇಜಾರು ಮಾಡಿ ಹೇಳಿದರು, ನಂಬರ್ ಕೊಡೋದಿಲ್ಲಲ್ಲ ನೀವು ಅಂತ. ನಾನು ಯಾಕೆ ನಂಬರ್ ಕೊಡೋದಿಲ್ಲ ಅಂತ ನಾನು ಅವ್ರಿಗೆ ಅಲ್ಲೇ ಉತ್ತರಿಸಿದ್ದೇನೆ. ನಾನು ಇನ್ನೊಮ್ಮೆ ಹೇಳ್ತೇನೆ, ನಾನು ಯಾಕೆ ನನ್ನ ನಂಬರನ್ನು ಕೊಡೋದಿಲ್ಲ ಅಂತ ಹೇಳಿದರೆ, ನಾನು ನಂಬರ್ ಏನು ಕೊಡೋದು ಒಂದು ನಿಮಿಷದ ಕೆಲಸ. ನಾನು ಏನೋ ನಂಬರ್ ಕೊಡ್ಬೋದು, ಅದು ನನ್ನ ಪರ್ಸ್ನಲ್ ನಂಬರ್. ಯಾಕಂತೇಳಿ ಪರ್ಸ್ನಲ್ ನಂಬರ್ ಅಂತ ಪ್ರತಿಯೊಬ್ಬರಿಗೊಂದು ಪರ್ಸ್ನಲ್ ನಂಬರ್ ಅಂತ ಇದ್ದೇ ಇರ್ತದೆ. ಅದು ನಮ್ಮ ಆಧಾರ್ ಕಾರ್ಡಲ್ಲಿ ಇರ್ಬೋದು ಅಥವಾ ಬ್ಯಾಂಕ್ ಅಕೌಂಟಲ್ಲಿ, ಎಲ್ಲ ಕಡೆ ಲಿಂಕ್ ಆಗಿರ್ತದೆ. ಅಂತಹ ನಂಬರನ್ನು ಯಾರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದಿಲ್ಲ, ಹೆಚ್ಚಿನವರು ಹಂಚ್ಕೊಳ್ಳೋದಿಲ್ಲ. ಯಾರೇ ಆಗಲಿ, ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರೂ ಹಂಚ್ಕೊಳ್ಳೋದಿಲ್ಲ. ಯಾಕಂಥೇಳಿದರೆ ಹೆಚ್ಚಿನವರು ನೀವು ಕೇಳೋದು ಒಳ್ಳೆಯ ಕೆಲಸಕ್ಕೆ, ನೀವು ಕೇಳ್ತೀರಿ ನಿಜ, ಅದನ್ನು ಯಾರಾದರೂ ಒಂದು ಏನು ಹೇಳ್ತಾರೆ ಮಿಸ್ಯೂಸ್ ಮಾಡಿದರೆ ಅಂತ ಹೇಳಿದರೆ ಬೇಡವಾದ ವಿಷಯಕ್ಕೆ ಕಾಲ್ ಮಾಡೋದು, ಅವರಿಗೆ ಆ ಅವಶ್ಯಕತೆಯೇ ಇರುವುದಿಲ್ಲ, ಅಂಥವರೆಲ್ಲ ಕಾಲ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡೋದು, ಅಂಥದ್ದೆಲ್ಲ ಸಮಸ್ಯೆ ಆಗ್ತದಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ನನಗೆ ನಿಮ್ಮ ನಂಬರನ್ನು ನನಗೆ ಮೇಲ್ ಮಾಡಿ ಅಂತ ಹೇಳೋದು. ನಿಮಗೂ ಮೇಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ನಿಮಗೆ ಧೈರ್ಯ ಇದೆ ಅನ್ನೋ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ, ನಾನು ಖಂಡಿತವಾಗಿ ಕಾಲ್ ಮಾಡ್ತೇನೆ, ನನಗೇನು ಪ್ರಾಬ್ಲಮ್ ಇಲ್ಲ. ಹಾಗಂತೇಳಿ ನಾನು ಯಾರಿಗೂ ನಿಮ್ಮ ನಂಬರನ್ನು ನಾನು ಕೊಡೋದಿಲ್ಲ. ನಾನು ಕಾಲ್ ಮಾಡಿದ ನಂತರ ನಿಮ್ಮ ನಂಬರನ್ನು ಬೇಕಿದ್ದರೆ ನೀವು ಡಿಲೀಟ್ ಮಾಡಿಬಿಡಿ. ನಿಮ್ಗೆ ಅಷ್ಟು ಧೈರ್ಯ ಇದ್ದರೆ, ನನಗೆ ಅಷ್ಟು ನಿಜವಾಗ್ಲೂ ಧೈರ್ಯ ಇಲ್ಲ. ಯಾಕಂತೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಬ್ರು ನೋಡೋದಲ್ಲ, ಕೋಟ್ಯಾಂತರ ಜನ ನೋಡ್ತಾರೆ, ಸಾವಿರಾರು ಜನ ನೋಡ್ತಾರೆ. ಯಾರು ಬೇಕಿದ್ರು ನೋಡ್ಬೋದು, ಸಬ್ಸ್ಕ್ರೈಬರ್ ಇರುವವರು ನೋಡ್ಬೋದು, ಸಬ್ಸ್ಕ್ರೈಬ್ ಇಲ್ಲದವರು ನೋಡ್ಬೋದು. ಯಾಕಂತೇಳಿದರೆ ನನ್ನ ಕೆಲವೊಂದು ವೀಡಿಯೋ ಉಂಟಲ್ಲ, 20-30 ಸಾವಿರಕ್ಕಿಂತಲೂ ಮೇಲೆ ಹೋಗಿದೆ. ನೀವು ಒಂದು ವೀಡಿಯೋ ನೋಡಿ, ನನ್ನ ಏನು ಜೀವಾಮೃತ ರಸಗೊಬ್ಬರ ಮಾಡಿದ ವೀಡಿಯೋ, 20,000ಕ್ಕಿಂತಲೂ ವ್ಯೂಸ್ ಜಾಸ್ತಿ ಹೋಗಿದೆ. ಅಷ್ಟು ನನಗೇನು ಸಬ್ಸ್ಕ್ರೈಬರ್ ಇಲ್ಲ ಅಲ್ಲ, ಅದರಲ್ಲಿ ನನಗೆ ಇರುವುದು ಬರೀ 1,900 ಅಷ್ಟೇ. ಈಗ ಆಗ್ತಾ ಉಂಟಲ್ಲ ನಾನು ಹೇಳೋದು ನಿಮಗೆ, ಅದರಲ್ಲಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡೋದೇ ಕೂಡ ನೋಡಿದ್ದಾರೆ, ಅದು ಅವರಿಗೂ ಇಷ್ಟ, ನಾವು ಯಾರಿಗೂ ಏನು ಹೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ಹಾಗೆ ನಾನು ಹೇಳೋದು, ಯಾರಾದರೂ ಒಂದು ಮಿಸ್ಯೂಸ್ ಮಾಡಿದರೆ ಕಷ್ಟ, ಅದಕ್ಕೋಸ್ಕರ ನಾನು ಕೊಡೋದಿಲ್ಲ ಅಷ್ಟೇ, ಬೇರೆ ಯಾವ ಕಾರಣವೂ ಇಲ್ಲ. ಸ್ನೇಹಿತರೆ, ನಾನು ನಂಬರ್ ಕೊಟ್ಟಿಲ್ಲ ಅಂತ ಯಾರೂ ಬೇಜಾರು ಮಾಡಬೇಡಿ. ನಿಮಗೆ ಹಾಗೂ ಬೇಕು ಅನ್ನೋ ಆಗಿದ್ದರೆ ನನಗೆ ಇಮೇಲ್ ಮಾಡಿ, ನಾನು ಅಲ್ಲಿ ನಿಮ್ಮ ನಂಬರನ್ನು ನನಗೆ ಇಮೇಲ್ ಮಾಡಿ, ನಾನು ಖಂಡಿತವಾಗಿಯೂ ನಾನು ನಿಮಗೆ